ರಮಣ ಬನ್ನಿ ಇದನ್ನೆಲ್ಲ ಒಳಗೆ ತಗೊಂಡು ಹೋಗ್ಬಿಡಿ. ಚಂದ್ರನ್ಗೆ ನಾನು ಕೊಡ್ತಿರೋ ಪನಿಷ್ಮೆಂಟ್ ಯಾಕೆ ಗೊತ್ತಾ, ನಮ್ಮೆಲ್ರಿಗೂ ಎಷ್ಟು ದೊಡ್ಡ ಶಾಕ್ ಕೊಟ್ಬಿಡ್ಲಲ್ವಾ, ಈಗ ನೀನು ಸಾರಿ ಕೇಳೋವರೆಗೂ ಎಲ್ಲರ ಹತ್ರ ನಾನು ನಿನ್ನ ಕಿವಿ ಬಿಡಲ್ಲ. ಅಯ್ಯೋ ಆಯ್ತು ಬಾಬ ಬಿಡಿ, ಸಾರಿ 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 ಸಾರಿ. ಚಂದ್ರಮ್ಮ ಚೆನ್ನಾಗಿದ್ದೀರಾ? ರಾಮಣ್ಣ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಏನು ಬಾಬ, ನೀವು ಹಬ್ಬದ ದಿವಸ ಮನೆಗೆ ಬಂದಿದ್ದೀನಿ, ಖುಷಿ ಪಡೋದು ಬಿಟ್ಟು ಈಗ ನೋವು ಮಾಡೋದು? ಖುಷಿ ಪಡೋದು ಇದ್ದೇ ಇರುತ್ತೆ ಚಂದ್ರ, ಆದರೆ ಇಲ್ಲಿ ಎಲ್ಲರಿಗಿಂತ ಜಾಸ್ತಿ ಖುಷಿ ಪಡ್ತಾ ಇರೋದು ಯಾರು ಗೊತ್ತಾ? ನನ್ನ ತಮ್ಮ ಪವನ್. ನೋಡು ನಾಚಿಕೆ ಬೇರೆ ಪಟ್ಕೋತಾ ಇದ್ದಾನೆ. ಅಲ್ಲ ಚಂದ್ರ, ನಾನು ಪವನ್ನು ನಿನ್ನ ವಾಪಸ್ ಕರ್ಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನೀನ್ ನೋಡಿದ್ರೆ ದಿಢೀರ್ ಅಂತ ಬಂದ್ಬಿಡಿದ್ಯಲ್ಲ. ನಿಮ್ಗೆಲ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿದೆ. ಒಂದು ಒಳ್ಳೆ ಕೆಲಸನ ಮಾಡಿದೀಯ. ನೀನ್ ಬರ್ತೀಯಾ ಅಂತ ಮೊದಲೇ ಹೇಳಿದ್ರೆ ಅಣ್ಣ ನಿನಗೋಸ್ಕರ ಸ್ಪೆಷಲ್ ಡಿಶ್ ಮಾಡಿರೋನು. ಬಾವ ಅಡುಗೆ ಮಾಡ್ತಾರಾ? ನಿಮ್ಮ ಬಾವ ಏನ್ ಮಾಡಲ್ಲ ಹೇಳು. ಅಡುಗೆ ಮಾಡ್ತಾರೆ, ಮಕ್ಕಳಿಗೆ ಟ್ಯೂಷನ್ ತಗೋತಾರೆ, ಆಫೀಸ್ಗೆ ಹೋಗ್ತಾರೆ, ಮನೆ ಎಲ್ಲ ಕೆಲಸನೂ ಮಾಡ್ತಾರೆ. ಸಕಲ ಕಲಾ ವಲ್ಲಭ. ಎಸ್, ನಾನು ಎಲ್ಲ ಕೆಲಸನೂ ಮಾಡ್ತೀನಿ. ನಿನಗೆ ಇನ್ನೊಂದು ವಿಷಯ ಗೊತ್ತಾ, ನಾನು ಕಲಿಸೋದಕ್ಕೆ ಶುರು ಮಾಡಿದ್ಮೇಲೆ ಐಶು ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ತೆಗಿತೀಯಾರೆ. ಅದು ಸರಿ, ಮಕ್ಕಳೆಲ್ಲ ಇಲ್ಲಿ ಅಕ್ಕ, ಅವ್ರನ್ನ ಪೂಜೆ ಕರ್ಕೊಂಬಂದಿಲ್ಲ? ಮಕ್ಕಳನ್ನೆಲ್ಲ ಸ್ಕೂಲಿಂದ ದುರ್ಗಾ ಪೂಜೆ ಕರ್ಕೊಂಡು ಹೋಗಿದ್ದಾರೆ, ಬೆಂಗಾಲಿಗಳು ಹೇಗೆ ದಸರಾನ ಸೆಲೆಬ್ರೇಟ್ ಮಾಡ್ತಾರೆ ಅಂತ ತೋರಿಸೋದಕ್ಕೆ. ಓ ಹೌದಾ, ಒಳ್ಳೆಯದೇ ಆಯಿತು ಬಿಡು. ಮಕ್ಕಳಿಗೆ ಬೇರೆ ಬೇರೆ ಸಂಸ್ಕೃತಿ ಬಗ್ಗೆ ತಿಳ್ಕೊಂಡ್ರೆ ಎಲ್ರಿಗೂ ರೆಸ್ಪೆಕ್ಟ್ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ. ರಮಣ ಇದನ್ನೆಲ್ಲ ಒಳಗಡೆ ಇಟ್ಬಿಟ್ಟು ಆಮೇಲೆ ಪ್ರಸಾದ ಕೊಡಿ. ಸರಿ ಅಮ್ಮ. ಚಂದ್ರ, ನೀನು ಸರಿಯಾದ ಟೈಮಿಗೆ ವಾಪಸ್ ಬಂದಿದ್ಯಾ. ಪಾಪ ಅತ್ತಿಗೆ ಒಬ್ಬರೇ ನೋಡು, ಅಣ್ಣನ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ, ಮನೆ ಜವಾಬ್ದಾರಿ ತಗೊಂಡು ತುಂಬ ಸ್ಟ್ರೆಸ್ ಆಗಿದ್ದಾರೆ. ಆಫೀಸ್ ಕೆಲಸನ ಅಣ್ಣ ನೋಡ್ಕೊಳಕ್ಕೆ ಶುರು ಮಾಡಿದ್ದಾನೆ. ನೀನು ಮನೆಯಲ್ಲೇ ಇದ್ದು ಅದಕ್ಕೆ ಸಹಾಯ ಮಾಡು, ಕಂಪ್ನಿ ಕೆಲಸನ ನಾವಿಬ್ರು ನೋಡ್ಕೋತೀವಿ. ಶ್ಯೂರ್, ನನಗೂ ಸಾಕಾಗ್ಬಿಟ್ಟಿತ್ತು. ನಿಮ್ಮಿಂದ ಮಕ್ಕಳಿಂದ ಎಲ್ಲರಿಂದನೂ ದೂರ ಇದ್ದು ನನಗಂತೂ ಬೇಜಾರಾಗ್ಬಿಟ್ಟಿತ್ತು. ಇನ್ನು ಮುಂದೆ ಎಲ್ಲಿಗೂ ಹೋಗಲ್ಲ. ನೀವುಂಟು, ನಿಮ್ಮ ಕಂಪ್ನಿ ಉಂಟು, ಅಣ್ಣ ತಮ್ಮ ಇಬ್ಬರು ಸೇರ್ಕೊಂಡು ನಿಮ್ಮ ಕಂಪ್ನಿ ನೀವು ನೋಡ್ಕೊಳ್ಳಿ. ನಾನಂತೂ ಆರಾಮಾಗಿ ಮನೇಲಿ ಮಕ್ಕಳ ಜೊತೆ ಕಾಲ ಕಳೆದ್ಬಿಡ್ತೀನಿ. ಚಂದ್ರ, ನೀನು ರೀಪ್ಲೇಸ್ಮೆಂಟ್ಗೆ ಏನು ಮಾಡಬೇಕು, ಏನು ಪ್ಲಾನ್ ಮಾಡಿದ್ದೀವಿ ಅನ್ನೋದನ್ನು ಆಮೇಲೆ ನಿಧಾನ ಕೂತ್ಕೊಂಡು ಮಾತಾಡೋಣ. ನಾನೀಗ ಹೋಗಿ ಫ್ರೆಶ್ ಆಗ್ಬಿಟ್ಟು ಬರ್ತೀನಿ. ಸರಿ ಬಾಬು. ಅಕ್ಕ, ಬಾವ ಈಗ ಹೇಗಿದ್ದಾರೆ? ಹಾಂ, ಹುಷಾರಾಗಿದ್ದಾರೆ, ಆದರೆ ಪೂರ್ತಿಯಾಗಿ ರಿಕವರ್ ಆಗಿಲ್ಲ ಚಂದ್ರ. ಆಗಾಗ ತಲೆ ಸುತ್ತೋದು, ಅನೀಸಿನೆಸ್ಸು ಇದ್ದೇ ಇರುತ್ತೆ. ಅಮ್ಮ ಹೇಳ್ತಿದ್ರಕ್ಕ ಅಂದರೆ ಮಣಿ ಬಗ್ಗೆನೂ ಗೊತ್ತಿರಬೇಕು. ಹಾಂ ಅಕ್ಕ, ಅದೇ ಮಣಿ ನಿಜವಾದ ಅಪ್ಪ ಬಂದು ಮಣಿನ ಕರ್ಕೊಂಡೋದ್ರಂತೆ. ಹೇಗಿದ್ದಾಳಂತೆ ಅವಳು, ಖುಷಿಯಾಗಿದ್ದಾಳ? ಹಾ, ಖುಷಿಯಾಗಿದ್ದಾಳೆ. ಸರಿ, ನೀವು ಹೋಗಿ ಫ್ರೆಶ್ ಅಪ್ ಆಗಿ ರೆಸ್ಟ್ ತಗೊಳ್ಳಿ, ಅಮ್ಮನೂ ಮಠದಿಂದ ಬಂದ್ಬಿಡ್ಲಿ, ಆಮೇಲೆ ಕೂತ್ ಮಾತಾಡೋಣ. ಪವನ್, ಏನ್ ಹಾಗ್ ನೋಡ್ತಿದ್ದೀರಾ? ಮಾತಾಡ್ಬೇಡ, ನೋಡಕ್ ಬಿಡು. ನೋಡಕ್ ಯಾಕೆ ಅಷ್ಟೊಂದು ಕಷ್ಟ ಪಡ್ಬೇಕು? ಅಲ್ಲಿಗೆ ಬರ್ತೀನಿ. ಅದೆಷ್ಟ್ ನೋಡ್ಕೊಳ್ತೀರಾ ನೋಡ್ಕೊಳ್ಳಿ. ಈಗ ನೋಡ್ತಾ ಇದ್ರೆ ನನಗ್ ದೃಷ್ಟಿ ಆಗುತ್ತಷ್ಟೇ. ನಿನ್ ರೂಪ ನನ್ನ ಕಣ್ಣಲ್ಲಿ ತುಂಬ್ಕೋತಾ ಇದ್ದೀನಿ, ಹಾಗಾಗಿ ನಿನಗ್ ದೃಷ್ಟಿ ಆಗಲ್ಲ. ಹುಷಾರು ಪವನ್, ನಾನ್ ದಪ್ಪ ಆಗಿದ್ದೀನಿ ಅಂತ ರೇಣುಕ ಮನೆಯವರೆಲ್ಲ ಹೇಳ್ತಿದ್ರು. ನಿಮ್ ಕಣ್ಣು ನನ್ ವೇಟ್ ತಡ್ಕೊಳುತ್ತಾ? ನೋ ವೇ,
ಯಾರು ಹೇಳಿದ್ದು ನೀನ್ ದಪ್ಪಾಗಿದೀಯ ಅಂತ? ನೀನ್ ಮೊದಲುಗಿಂತಲೂ ನನ್ನ ಕಣ್ಣಿಗೆ ಸುಂದರವಾಗಿ ಕಾಣಿಸ್ತಾ ಇದೀಯ. ಅದು ನನಗೆ ಗೊತ್ತು. ಓ ಅಂದ್ರೆ ಈಗಾಗಲೇ ಯಾರು ಹೇಳಿರೋ ಆಗಿದೆ? ಹಾ ಒಬ್ರ ಇಬ್ರ ಎಷ್ಟು ಜನ ಹೇಳಿದ್ದಾರೆ ಗೊತ್ತಾ? ಹೌದಾ? ಚಂದ್ರ ಇನ್ಯಾವತ್ತು ನಿನ್ನನ್ನು ಎಲ್ಲೂ ಹೋಗಕ್ಕೆ ಬಿಡಲ್ಲ. ನಾನು ಅಷ್ಟೆ ಪವನ್, ಇನ್ನು ಮುಂದೆ ನಿಮ್ಮನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ನಿನ್ನ ಕಣ್ಣಲ್ಲಿ ನೀರಿದೆ. ನಿಮ್ಮ ಕಣ್ಣಲ್ಲೂ ಇದೆ ಅಲ್ಲ ಪವನ್. ಹೇಗಿತ್ತು ಟ್ರಿಪ್ ಪವನ್? ನಾನಲ್ಲಿ ಏನೇನು ಮಾಡ್ತಿದ್ದೆ ಅಂತ ನಿಮಗೆ ಗೊತ್ತು. ನೀವು ಹೇಳಿ, ನಾನು ಇಲ್ದಿದ್ದಾಗ ಏನೇನಾಯ್ತು? ಒಳ್ಳೇದಾಯ್ತು ನೀನು ಕೇಳಿದ್ದು. ನಾವು ಒಂದು ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀವಿ. ಹೌದಾ? ಯಾವುದು? ಇ ಕಾಮರ್ಸ್ ಬಿಸ್ನೆಸ್. ವಾವ್, ಒಳ್ಳೆ ಐಡಿಯಾ. ಯಾರು ಕೊಟ್ಟಿದ್ದು ಈ ಐಡಿಯಾನ? ನಂದೆ. ಓಹೋ, ಪರವಾಗಿಲ್ವೇ. ನನ್ನ ಮುದ್ದು ಗಂಡ ನಾನು ಇಲ್ದಿರುವಾಗ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿಬಿಟ್ಟಿದ್ದಾರೆ. ಮನೆ ಬಗ್ಗೆ ನಿನಗೆಲ್ಲ ಗೊತ್ತೇ ಇರುತ್ತೆ, ಅತ್ತೆ ನಿನಗೆಲ್ಲ ಹೇಳಿರ್ತಾರೆ. ಹಾಂ ಗೊತ್ತು, ನಾನೇ ತಾನೇ ಎಲ್ಲನ ಹ್ಯಾಂಡಲ್ ಮಾಡಿರೋದು. ಹ್ಯಾಂಡಲ್ ಮಾಡಿದ್ಯಾ? ಹಾಂ ಹ್ಯಾಂಡಲ್ ಮಾಡಿದ್ದು ಅಂದರೆ, ಪವನ್ ಅಮ್ಮನ ಬಗ್ಗೆ ನಿಮಗೆ ಗೊತ್ತಲ್ಲ, ಸಣ್ಣ ಸಣ್ಣ ವಿಷಯಕ್ಕೂ ಓವರ್ ರಿಯಾಕ್ಟ್ ಮಾಡ್ತಾರೆ ಅವರು. ಅದಕ್ಕೆ ಅಮ್ಮನ ಹತ್ರ ಆಗಾಗ ಮಾತಾಡ್ತಾ ಅವ್ರು ಸಣ್ಣ ಸಣ್ಣ ವಿಷಯಕ್ಕೂ ಓವರ್ ರಿಯಾಕ್ಟ್ ಮಾಡ್ದಿರೋ ಹಾಗೆ ಹ್ಯಾಂಡಲ್ ಮಾಡಿದೆ ಅಂತ ಹೇಳ್ದೆಪ್ಪ ಅಷ್ಟೇ. ಒಟ್ಟಿನಲ್ಲಿ ನೀನು ಈ ಮನೆಯಿಂದ ದೂರ ಇದ್ರು ನಮ್ಮೆಲ್ಲರ ಮೇಲೂ ಒಂದು ಕಣ್ಣಿಟ್ಟಿದ್ದೆ ನೋಡು. ಹ್ಞೂ, ಕಣ್ಣಿಡ್ಲೇಬೇಕಲ್ವಾ? ಗಂಡನ್ ಬಿಟ್ಟು ನಾನೊಬ್ಳೇ ಅಷ್ಟು ದೂರ ಹೋಗಿದ್ದೆ, ನನ್ನನ್ನು ಬಿಟ್ಟು ಬೇರೆ ಯಾರನ್ನಾದ್ರೂ ಹಾಸ್ಕೊಂಡು ಹೋಗ್ಬಿಟ್ಟಿದ್ರೆ? ನಾನೇ ದಡ್ಡ ನೋಡು, ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡೆ. ಏನು ಏನು ಚಾನ್ಸ್ ಮಿಸ್ ಮಾಡ್ಕೊಂಡ್ರಿ? ನಿನ್ನ ಹ್ಯಾಂಗ್ ಓವರಲ್ಲಿರೋ ನನಗೆ ಮುಂದೆ ಯಾರು ಬಂದರೂ ಕಾಣಿಸ್ತಾನೆ ಇರಲಿಲ್ಲ. ಸದ್ಯ ನಾವ್ ಅನ್ಕೊಂಡಾಗೇನು ನಡೀಲಿಲ್ಲ. ಅದಕ್ಕೆ ನಾನು ಹೇಳಿದ್ದು ತಾಳ್ಮೆಯಿಂದ ಇರು ಅಂತ. ನೀವು ಮೊದ್ಲು ಹೆದರಿದ್ರಿ ಅಲ್ವಾ? ಹ್ಞೂ ಕಣೆ, ಹೆದರಿದ್ರೆ ಇನ್ನೇನ್ ಮಾಡೋದು? ಬಿಡಿಯಮ್ಮ, ನಾ ತರಕಾರಿ ಹೆಚ್ತೀನಿ. ಏ ರಾಮಣ್ಣ, ನೀವು ಹೋಗಿ ರೆಸ್ಟ್ ತಗೊಳ್ಳಿ, ಅಡಿಗೆ ಆದ್ಮೇಲೆ ಕರಿತೀವಿ. ಹೋಗಿ. ಸರಿ ಅಮ್ಮ. ಅಮ್ಮ, ಯಾಕೆ ರಾಮಣ್ಣನ್ ಕಳಿಸ್ಬಿಟ್ರಿ? ಇಲ್ಲಿ ನಿಂತ್ಕೊಂಡು ನಮ್ಮ ಮಾತುಗಳು ಕೇಳಿಸ್ಕೊಳ್ತಾ ಇರ್ತಾರೆ. ಅಲ್ಲಿಗೆ ಮದನು ಆ ಲೆಟರ್ನ ಓದ್ಲಿಲ್ಲ ಅಂತಾಯ್ತು. ನಾನು ಹೊರಗಡೆ ಕೂತಾಗ ದೇವ್ರೇ ಅಲ್ಲಿ ಅದನ್ನೇ ಪ್ರಾರ್ಥನೆ ಮಾಡ್ಕೊಳ್ತಿದ್ದೆ, ದೇವ್ರೇ ನನ್ನ ಮಕ್ಕಳ ಸಂಸಾರನ ಕಾಪಾಡು ಅಂತ. ನನ್ನ ಪ್ರಾರ್ಥನೆ ಅವನು ಕೇಳಿಸ್ತು ಅನ್ಸುತ್ತೆ. ಸರಿ, ಆ ಲೆಟ್ರನ್ನ ಏನು ಮಾಡಬೇಕು ಅಂತಿದ್ಯಾ? ಹಾಗೆ ಇಟ್ಕೋಬೇಕು ಅನ್ಕೊಂಡಿದ್ಯಾ? ಸುಧಾ, ಇನ್ನು ಏನು ಯೋಚನೆ ಮಾಡ್ತಾ ಇದೆಯಲ್ಲ? ಅಯ್ಯೋ ರಮ್ಮ, ನೀನಿನ್ನು ಮದನ್ಗೆ ನಿಜ ಹೇಳಬೇಕು ಅನ್ನೋ ಯೋಚನೆಯಲ್ಲೇ ಇರೋ ಹಾಗಿದೆ. ನಾನೆಲ್ಲ ಹಾಗೆ ಹೇಳಿದೆ? ಇನ್ನೇನು, ಆ ಲೆಟ್ರ್ ವಿಚಾರ ಕೇಳಿದ ತಕ್ಷಣ ನೀ ಸುಮ್ಮನೆ ಇದ್ರೆ ನಾನೇನು ಅಂದ್ಕೋಬೇಕು? ಬೇರೆ ಯಾರನ್ನ ಆಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಅದನ್ನು ಹರ್ದು ಬಿಸಾಕಿರೋರು. ನೀನು ನೋಡಿದ್ರೆ ಇನ್ನು ಯೋಚನೆ ಮಾಡ್ತಾ ನಿಂತಿದ್ಯಾ ಆ ಲೆಟ್ರನ್ನ ಏನು ಮಾಡಬೇಕು ಅಂತ. ಅಮ್ಮ, ನಂಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕೊಡಿ. ಇಲ್ಲ, ನಾನು ನಿಂಗೆ ಟೈಮ್ ಕೊಡಲ್ಲ. ಇದರಲ್ಲಿ ಯೋಚನೆ ಮಾಡೋಂಥದ್ದು ಏನಿದೆ? ಏನೂ ಇಲ್ಲ. ಎಲ್ಲಿ ಆ ಲೆಟ್ರ್ ಕೊಡು, ಈಗಲೇ ಹೋಗಿ ಸುಟ್ಟಾಕ್ತೀನಿ. ಅಮ್ಮ, ಯಾಕೆ ಇಷ್ಟೊಂದು ಹೈಪರ್ ಆಗ್ತೀರಾ? ಈಗ ತಾನೇ ಆಗ ಅನಾಹುತ ಅಂತ ತಪ್ಪಿದೆ, ಮೊದಲು ಅದನ್ನು ಎಂಜಾಯ್ ಮಾಡೋಣ. ಎಂಜಾಯ್ ಮಾಡೋದಕ್ಕೆ ಇದು ಸಿನಿಮಾನೋ ನಾಟಕನೋ ಅಲ್ಲ, ನಿನ್ನ ಜೀವನ. ಆ ಲೆಟ್ರ್ ಏನಾದರೂ ಮದನ್ ಓದಿದ್ದಿದ್ರೆ ಏನಾಗ್ತಿತ್ತು ಅಂತ ನೆನೆಸ್ಕೊಂಡ್ರೆ ನನ್ನದೇ ಈಗಲೂ ನಡುಗುತ್ತೆ. ಆದರೆ ನೀನು ಮಾತ್ರ ತಣ್ಣಿಗೆ ಯೋಚನೆ ಮಾಡೋಕ್ಕೆ ಇನ್ನೂ ಟೈಮ್ ಬೇಕು ಅಂತ ಕೇಳ್ತಾ ಇದೆಯಲ್ಲ. ಅಮ್ಮ, ಯೋಚನೆ ಮಾಡಬೇಡಿ, ನಾನೇ ಲೆಟ್ರನ್ನ ಹರಿದಾಕ್ತೀನಿ. ಸರಿನಾ? ಸರಿ, ಆ ಲೆಟ್ರ್ ಹರಿದಾಕ್ತೀನಿ ಅಂತ ನನಗೆ ಮಾತು ಕೊಡು. ಖಂಡಿತ ಹರಿದಾಕ್ತೀನಮ್ಮ. ಒಳ್ಳೇದು, ಆದಷ್ಟು ಬೇಗ ಕೆಲಸ ಮಾಡು. ಹಾಗೆ ಅಮ್ಮ ನಿಮಗೆ ಈ ವಿಷಯನೂ ಹೇಳಿರಬೇಕು ಅನ್ಕೋತೀನಿ.
ಆ ಲೆಟರ್ ನೋಡಿದ್ರೆ ಬಾವಂಗೂ ತೊಂದರೆ ಆಗತ್ತಕ್ಕ. ಗೊತ್ತು ಚಂದ್ರ, ಅದಕ್ಕೆ ಏನಾದರೂ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅಲ್ಲ ಅಕ್ಕ, ನಮ್ಗೆಲ್ರಿಗಿಂತನೂ ಬುದ್ಧಿವಂತ ನೀವು, ಅಮ್ಮನಿಗಿಂತನೂ ಬ್ಯಾಲೆನ್ಸ್ ಮೈಂಡ್ ನಿಂತು. ಮತ್ತೆ ಯಾಕೆ ಈ ವಿಷಯದಲ್ಲಿ ಯಾವುದೋ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಇಷ್ಟೊಂದು ಟೈಮ್ ತಗೋತಿದ್ಯಾ? ಅಕ್ಕ, ಅಮ್ಮ ಎಲ್ಲ ವಿಷಯನೂ ಹೇಳಿದ್ರು ಅಲ್ವೇ, ಸುಮ್ಮ ಸುಮ್ಮನೆ ಯಾಕೆ ಸಮಸ್ಯೆನ ಮೈ ಮೇಲೆ ಹೇಳ್ಕೊಳ್ತಿದ್ಯಾ? ಮಣಿ ಅವಳ ತಂದೆ ಜೊತೆ ಅವಳು ಸೇರ್ಬೇಕಾಗಿರೋ ಮನೆ ಸೇರಿದ್ದಾಳೆ. ಇನ್ಮೇಲೆ ಮಣಿ ಈ ಮನೆಗೆ ಸೇರಿದವಳು ಅಲ್ಲ. ಮತ್ತ್ಯಾಕೆ ಅವಳ ಅಮ್ಮ ಬರೆದಿರೋ ಲೆಟರ್ನ ಇನ್ನೂ ಇಟ್ಕೊಂಡಿದ್ಯಾ? ಯಾರ ಅಭಿಪ್ರಾಯನ ತಿಳ್ಕೊಳ್ಳದೆ ನೀನೇ ಒಂದು ನಿರ್ಧಾರಕ್ಕೆ ಬರೋ ಶಕ್ತಿ ನಿನಗಿದೆ. ಆ ಶಕ್ತಿ ನನಗಿದೆ ಚಂದ್ರ, ಆದರೆ ಮದನಕ್ಕೆ ಗೊತ್ತಿಲ್ಲದೆ ಆ ಲೆಟರ್ನ ನಾಶ ಮಾಡೋದು ತಪ್ಪು ಅಂತ ನನ್ನ ಭಾವನೆ. ಅಕ್ಕ, ಈ ವಿಷಯನ ನಿನ್ನ ಭಾವನೆ ತಿಳಿಸೋದ್ರಿಂದ ನಿನ್ನ ಮನಸ್ಸಿಗೇನೋ ಸಮಾಧಾನ ಆಗ್ಬೋದು, ಆದರೆ ಈ ವಿಷಯ ಭಾವನೆ ಗೊತ್ತಾದಾಗ ಅವ್ರ ಮನಸ್ಸು ಮೇಲೆ ಏನು ಪರಿಣಾಮ ಆಗ್ಬೋದು ಅಂತ ಯೋಚನೆ ಮಾಡಿದ್ಯಾ? ಅದರಿಂದ ನಮ್ಮ ಕುಟುಂಬದ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡು ಅಲ್ವೇ. ಇಷ್ಟು ದಿನ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ವ್ಯರ್ಥ ಆಗಿ ನಮ್ಮ ಕುಟುಂಬದ ಪರಿಸ್ಥಿತಿ ಮೊದಲಿನ ಥರನೇ ಆಗ್ಬೇಕಾ? ನಾನೀಗ ವಾಪಸ್ ಬಂದಿದ್ದೀನಲ್ಲ, ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೊಳ್ತೀನಿ. ನೋಡಕ್ಕ, ನೀನು ಆ ಲೆಟರ್ನ ಹರಿದು ಹಾಕು ಅಂತ ನನ್ನನ್ನು ಫೋರ್ಸ್ ಮಾಡಲ್ಲ, ಆದರೆ ನೀನು ಆ ಲೆಟರ್ನ ಯಾವಾಗ ನಾಶ ಮಾಡ್ತೀಯ ಅಂತ ನಾನು ನಿರೀಕ್ಷೆ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್ ಚಂದ್ರ, ನನ್ನ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋರು ನನ್ನ ಜೊತೆ ಇದಾರಲ್ಲ ಅಂತ ಸಮಾಧಾನ ಆಗ್ತಿದೆ. ಏಯ್, ನಾನೇ ಅಡುಗೆ ಮಾಡ್ತೀನಿ, ಜಾಗ ಬಿಡು. ಒಂದು ನಿಮಿಷ ನಿಂತ್ಕೋ. ನೀನ್ ಯಾವಾಗ್ಲೂ ಯಾಕೆ ಅಡುಗೆ ಮನೆಗೆ ಬರ್ತೀಯಾ ಅಂತ ನನಗೆ ಗೊತ್ತು. ಅಡುಗೆ ಮಾಡೋದ್ರಲ್ಲಿ, ಮನೆ ಕೆಲಸ ಮಾಡೋದ್ರಲ್ಲಿ ನಿನ್ಗೇನು ಆಸಕ್ತಿ ಇಲ್ಲ. ಆದ್ರೆ ಅವ್ನು ಯಾವನು ಬರ್ತಾನಲ್ಲ, ಅವನ ಹತ್ರ ನಮ್ ವಿಷಯನೆಲ್ಲ ಹೇಳಿ ನಮ್ ವಿರುದ್ಧನೇ ಪಿತೂರಿ ಮಾಡ್ತಾ ಇದ್ಯಾ ಅಲ್ವಾ? ಯಾವ ಹುಡುಗ, ಏನ್ ಪಿತೂರಿ, ಏನ್ ಹೇಳ್ತಾ ಇದ್ದೀರಾ ಆಂಟಿ? ಮಳ್ಳಿ ತರ ಮಾತಾಡ್ಬೇಡ. ನೀನು ಒಬ್ಬ ಹುಡುಗನ ಜೊತೆ ಮಾತಾಡ್ತಾ ಇರೋದನ್ನ ನಾನು ನೋಡಿದೆ. ಅವನು ಈ ಸ್ಕೂಲ್ ಬಟ್ಟೆ ಹಾಕೊಂಡಿದ್ದ. ಆಂಟಿ, ಅದು ಹಂಗಲ್ಲ. ನೀನೇನು ಹೇಳಕ್ ಬರಬೇಡ, ನನಗೆ ಗೊತ್ತು. ಏನಾದ್ರೂ ಬುದ್ಧಿವಂತಿಕೆಯಲ್ಲಿ ಮಾತಾಡಿ ಮುಚ್ಚಾಕಕ್ಕೆ ನೋಡ್ತೀಯ ಅಂತ. ಆದ್ರೆ ಈ ಸಲ ಅದು ನಡೆಯಲ್ಲ. ನನ್ನ ಹತ್ರ ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದ್ಯಾ ನೀನು? ಯಾರ ಹುಡುಗ, ಅವ್ರ ಅಪ್ಪ ಅಮ್ಮ ಯಾರು, ಅವನು ಎಲ್ಲಿಂದ ಬರ್ತಾನೆ ಹೇಳು. ದಿನಾ ನಿನ್ನ ನೋಡಕ್ ಬರ್ತಾ ಇದ್ದಾನೆ ಅಂದ್ಮೇಲೆ ಮೊದ್ಲಿಂದಾನು ಪರಿಚಯ ಇರ್ಬೇಕು ಅಂತಾಯ್ತು. ಗೊತ್ತಾಯ್ತು. ಏನ್ ಗೊತ್ತಾಯ್ತು? ನೀವು ಅಡ್ಗೆ ಮನೆಗೆ ಬಂದಿರೋದು ಅಡ್ಗೆ ಮಾಡಕ್ಕಲ್ಲ, ಆ ಹುಡ್ಗನ ಬಗ್ಗೆ ತಿಳ್ಕೊಳಕ್ಕೆ ಅಲ್ವಾ? ಹೌದು, ಅದಕ್ಕೆ ಬಂದಿರೋದು. ಏನೀಗ, ಇದು ನನ್ನ ಮನೆ, ಇಲ್ಲಿಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋ ತಿಳ್ಕೊಳ್ಳೋ ಹಕ್ಕು ನನಗಿದೆ. ಆ ಹುಡ್ಗನ ಬಗ್ಗೆನೂ ಅಷ್ಟೇ, ಅವನ್ ಯಾರು ಯಾಕೆ ಬರ್ತಾನೆ ಅಂತ ಎಲ್ಲ ತಿಳ್ಕೊಳ್ತೀನಿ. ಯಾಕಂದ್ರೆ ನಿನ್ ಮೇಲೆ ಯಾವಾಗ್ಲೂ ಒಂದ್ ಕಣ್ಣಿಡದೆ ನನ್ನ ಕೆಲ್ಸ. ನೀನ್ ಎಲ್ಲೋಗ್ತೀಯಾ, ಏನ್ ಮಾಡ್ತೀಯಾ, ಯಾರ ಜೊತೆ ಏನ್ ಮಾತಾಡ್ತೀಯಾ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಇರೋದು. ನೀವ್ ಹಿಂಗೆ ಮಾತಾಡ್ತಿದ್ರೆ ಅಡ್ಗೆ ಸೀದೋಗುತ್ತೆ, ಅದಕ್ಕೆ ಯೋಚನೆ ಮಾಡೋದು ಕಡಿಮೆ ಮಾಡಿ, ಕೆಲ್ಸ ಜಾಸ್ತಿ ಮಾಡಿ. ನೀನ್ ಹೇಳ್ಕೊಡ್ತೀಯಾ ನನ್ಗೆ ಏನ್ ಮಾಡ್ಬೇಕು ಅಂತ? ನಾನ್ ನಿಮ್ಗೆ ಹೇಳ್ಕೊಡ್ತಿಲ್ಲ, ಅಡ್ಗೆ ಸೀದೋಗುತ್ತೆ ಅಂದೆ ಅಷ್ಟೇ. ಸೀದೋಗಿರೋ ಊಟ ಮಾಡಕ್ಕೆ ನನ್ಗೆ ಇಷ್ಟ ಇಲ್ಲ. ಅಂದ್ರೆ ನಾನು ಕೆಟ್ಟದಾಗ ಅಡ್ಗೆ ಮಾಡ್ತೀನಿ ಅಂತ ನಾನು ನಿನ್ ಹೇಳೋದು? ನಾನು ಹಾಗೆ ಕೇಳಿಲ್ಲ ಅಂತಿ. ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಅಡ್ಗೆ ಹಾಳಾಗುತ್ತೆ ಅಂದೆ. ಸರಿ ಆಗಿದ್ರೆ ನನ್ ಮಾತು ಆಡಲ್ಲ, ಅಡ್ಗೆನೂ ಮಾಡಲ್ಲ, ನಿನ್ಗೆ ಏನ್ ಬೇಕೋ ಅದನ್ನ ಮಾಡು. ನಾನ್ ಯಾಕೆ ಹೋಗ್ಲಿ, ಇದು ನನ್ನ ಅಡ್ಗೆ ಮನೆ, ನಾನೇ ಅಡ್ಗೆ ಮಾಡ್ತೀನಿ, ನೀನೇ ಇಲ್ಲಿಂದ ಹೋಗೋ. ಸರಿ ಆಂಟಿ. ಅಯ್ಯೋ, ಎಲ್ಲ ಬಿಟ್ಟು ಹೊಟ್ಟೋದ್ಲಲ್ಲಪ್ಪ, ಈಗ ನಾನೇ ಅಡ್ಗೆ ಮಾಡ್ಬೇಕಾ? ನಾನ್ ಯಾಕೆ ಕೆಲ್ಸ ಮಾಡ್ಲಿ, ಎಲ್ಲ ಅವಳ ಕೈಲೇ ಕೆಲ್ಸ ಮಾಡಿಸ್ತೇನೆ.
ಇವಳ ಜೊತೆ ಒಡ್ಡೊಡ್ಡಾಗಿ ನಡ್ಕೊಂಡ್ರೆ ಕೆಲಸ ಆಗಲ್ಲ. ಇವಳು ನನ್ನ ಮಾತು ಕೇಳಲ್ಲ. ಅದಕ್ಕೆ ನೈವಾಗಿ ಮಾತಾಡಿ ಕೆಲಸ ಮಾಡೋದಕ್ಕೆ ಒಪ್ಪಿಸ್ಬೇಕು. ಮಣಿ, ಎಷ್ಟು ಚೆನ್ನಾಗಿ ಚಿತ್ರ ಬಿಡಿಸಿದ್ಯಾ. ಈ ತರ ಚಿತ್ರನ ದೊಡ್ಡವ್ರಿಗೂ ಬಿಡ್ಸಕ್ ಬರಲ್ಲ. ನನ್ನ ಹೋಗ್ಲು ಬಿಡಿ ಆಂಟಿ. ನನ್ನ ರೂಮ್ಗೆ ಏನಕ್ಕೆ ಬಂದಿದ್ರೆ ಅದನ್ನ ಹೇಳಿ. ಅದು ಮಣಿ, ಉಪ್ಪಿನ ಡಬ್ಬಿ ಎಲ್ಲಿಟ್ಟಿದ್ಯಾ? ಅದು ನಿಮ್ಮ ಅಡುಗೆ ಮನೆ ಅಲ್ವಾ? ನಿಮ್ಗೆ ಗೊತ್ತಿರ್ಬೇಕು ಏನೇನು ಎಲ್ಲೆಲ್ಲಿದೆ ಅಂತ. ಅದು ಯಾವುದು ಕಳ್ಬೇಕು, ಅಡುಗೆ ಮನೇಲೆಲ್ಲ ಓಡಾಡಿ ಎಲ್ಲ ಹಾಳು ಮಾಡಿಬಿಟ್ಟಿದೆ ಮಣಿ. ಓ, ಹಂಗಾದ್ರೆ ನೀನು ಕಳಿಬೇಕಾ? ಸರಿ ಬಿಡಿ, ನಾನು ತಪ್ಪು ಮಾಡಿದ್ರೆ ನಂಗೆ ಶಿಕ್ಷೆ ಕೊಡಿ. ನನ್ನ ಅಡುಗೆ ಮನೆಗೆ ಬರ್ದಿರೋ ಥರ ಕಟ್ಟಾಕಿ. ನನ್ನ ತಪ್ಪಾಯ್ತು ಬಿಡಿ ಆಂಟಿ. ನಾನು ಇನ್ಮೇಲೆ ನಿಮ್ಮ ಅಡುಗೆ ಮನೆ ಒಳಗಡೆ ಕಾಲೇ ಇಡಲ್ಲ. ಅಯ್ಯೋ, ನಾನು ಹಂಗೆ ಹೇಳಿಲ್ಲ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಆದರೆ ನಾನು ತಮಾಷೆ ಮಾಡ್ತಾ ಇಲ್ಲ ಆಂಟಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ಈ ರೂಮ್ ಬಿಟ್ಟು ಎಲ್ಲೂ ಬರೋಲ್ಲ, ನಿಮಗೂ ತೊಂದರೆ ಕೊಡಲ್ಲ. ಹಂಗಂದ್ರೆ ನೀನು ಇಲ್ಲಿ ಮಹಾರಾಣಿ ಥರ ಕೂತಿರ್ತೀಯಾ? ನಾನು ಕೆಲಸ ಮಾಡಬೇಕಾ? ಅವೆಲ್ಲ ನಡೆಯಲ್ಲ, ನೀನು ಎದ್ದು ಬಂದು ನಿನ್ನ ಕೆಲಸ ಮಾಡಬೇಕು, ನಡಿ. ಸರಿ, ನನ್ನ ಕೆಲಸ ನಾನು ಮಾಡ್ಕೋತೀನಿ. ಇವಾಗ ನನ್ನ ಪಡಂಗ್ ನನ್ನ ಬಿಡಿ. ಮತ್ತೆ ಅಡುಗೆ? ನನಗೆ ಊಟ ಮಾಡಕ್ಕೆ ಮನಸ್ಸಿಲ್ಲ ಆಂಟಿ. ನೀವು ಹೋಗಿ ನಿಮ್ಗೆ ಮತ್ತೆ ಮಹೇಶ್ ಅಂಕಲ್ಗೆ ಮಾಡ್ಕೊಡ್ತೀನಿ. ನಿಂಗೆ ಊಟ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೇಡ, ಆದ್ರೆ ನನಗೆ ಸಹಾಯ ಮಾಡ್ಬೋದಲ್ವಾ? ಅಯ್ಯೋ, ಯಾಕಂತಿ ಇಷ್ಟೊಂದು ಕನ್ಫ್ಯೂಸ್ ಮಾಡ್ಕೋತೀರಾ? ಮೊದಲು ನಿಮ್ಗೆ ಏನ್ ಬೇಕೋ ಡಿಸೈಡ್ ಮಾಡಿ. ನೀವು ಹೇಳಿದ್ದೇನು ನಾನು ನನ್ನ ಕೆಲಸ ಮಾಡ್ಕೋಬೇಕು ಅಂತ ತಾನೆ? ಹ್ಞೂ, ಸರಿ ಬಿಡಿ. ನನ್ನ ರೂಮ್ ಕಸ ನಾನೇ ಗುಡ್ಸ್ಕೊತೀನಿ, ನನ್ನ ಬಟ್ಟೆನ ನಾನೇ ಹಾಕೋತೀನಿ, ನನ್ನ ತಿನ್ ತಟ್ಟೆ ನಾನೇ ತೊಳಿತೀನಿ. ಅಯ್ಯೋ, ನಾನು ಹಂಗಲ್ಲ ಹೇಳಿದ್ದು, ನೀನು ಮನೆ ಕೆಲಸದಲ್ಲಿ ನಂಗೆ ಸಹಾಯ ಮಾಡು ಅಂತ. ನೀವನ್ ಚಿಕ್ಕ ಮಗುನ ನಾನು ನಿಮಗೆ ಸಹಾಯ ಮಾಡಕ್ಕೆ, ನೀವೇ ನನಗೆ ಸಹಾಯ ಮಾಡಬೇಕು. ಅಯ್ಯೋ, ನನ್ನ ತಲೆ ಚಿಟ್ಟಿಡಿತಾ ಇದೆ. ನಿನ್ಗೇನ್ ಬೇಕು ಅಂತನಾದ್ರೂ ಹೇಳ್ತೀಯಾ? ನನ್ಗೆ ಐಸ್ ಕ್ರೀಮ್ ಬೇಕು. ಹಾ, ಐಸ್ ಕ್ರೀಮ್ ಬೇಕಾ ನಿನ್ಗೆ? ಕೊಡಿಸ್ತೀನಿ ತಡಿ. ಆಂಟಿ, ಅಡುಗೆ ಆದ್ಮೇಲೆ ಕರೀರಿ. ಏನು ಅಡುಗೆ ಆದ್ಮೇಲೆ ನಿನ್ನ ಕರಿಬೇಕಾ? ಇನ್ವಿಟೇಷನ್ ಬೇರೆ ಕೊಟ್ಟು ಕರಿತೀನಿ, ಇರು. ಅಡುಗೆ ಆದ್ಮೇಲೆ ಕರಿಬೇಕಂತ. ತುಂಬಾ ಬೇಕಾದವ್ರನ್ನ ನಾನು ಕಳ್ಕೊತಾ ಇದ್ದೀನಿ. ಅವ್ರು ನಮ್ಮ ಕುಟುಂಬಕ್ಕೆ ಸೇರಿದವ್ರೆ ಅಂತ ಅನ್ನಿಸ್ತಾ ಇದೆ. ಅವ್ರು ನನ್ನ ಕಣ್ಮುಂದೇನೆ ಇದ್ರು ನನಗೆ ನೋಡೋಕ್ಕಾಗ್ತಾ ಇಲ್ಲ, ನನ್ನಿಂದ ದೂರ ಹೋಗ್ತಾ ಇದ್ದಾರೆ. ಏನ್ ಮಾಡ್ತಿದ್ದೀನಿ ನಾನು? ಅಮ್ಮ ಒತ್ತಡ ಹಾಕ್ತಿದ್ದಾರೆ ಅಂತ ಮದನಕ್ಕೆ ಸೇರ್ಬೇಕಾಗಿರೋ ಒಂದು ವಸ್ತುನ ನಾಶ ಮಾಡ್ತಿದ್ದೀನಲ್ಲ. ಇಲ್ಲ, ಹಾಗೆ ಮಾಡೋದಕ್ಕೆ ನನ್ಗೆ ಯಾವ ಹಕ್ಕೂ ಇಲ್ಲ.